ಈಗ ಕೃಷ್ಣ ತಂಡದ ಬಳಿಗೆ ಹೋಗೋಣ. ಎಲ್ಲರಿಗೂ ನನ್ನ ನಮಸ್ಕಾರಗಳು. ನಮ್ಮ ತಂಡದಲ್ಲಿ ಪರಿಸರದ ವಾಯುಪಾಠದಲ್ಲಿ ತೇಲುವ ಮುಳುಗುವ ಮತ್ತು ಕರಗುವ ವಸ್ತುಗಳ ಬಗ್ಗೆ ಪ್ರಯೋಗವನ್ನು ಮಾಡಲಿದ್ದೇನೆ. ಸುಶಾಂತ ಮತ್ತು ಸನಾ ಸಮ್ನಾಳಿಗೆ ಅದು ಅರ್ಥವಾಗಲಿಲ್ಲ. ಅದನ್ನು ಪುನಃ ಅರ್ಥ ಮಾಡಿಸಿ ಅವರಿಗೆ ಮನದಟ್ಟಾಗುವಂತೆ ಮಾಡಿದೆ. ಈಗ ಸೌಪರ್ಣಿಕ ತಂಡದ ಬಗ್ಗೆ ಏನು ಮಾಡುತ್ತಿರೋದೆಂದು ನೋಡೋಣ. ಎಲ್ಲರಿಗೂ ನಮಸ್ಕಾರ. ನಾನು ಮಾಡುತ್ತಿರುವ ವಿಷಯ ವಿಜ್ಞಾನ. ನಮ್ಮ ತಂಡದಲ್ಲಿ ಆದಿತ್ಯ ಕಾರ್ತಿಕ ಅಸ್ಪೆಯರವರಿಗೆ ರಾಸಾಯನಿಕ ಬದಲಾವಣೆಯ ಬಗ್ಗೆ ಅರ್ಥವಾಗದಿದ್ದಾಗ ನಾನು ಅದನ್ನು ಪ್ರಯೋಗದ ಮೂಲಕ ಮನದಟ್ಟಾಗಿಸಿದ್ದೇನೆ. ಈಗ ತುಂಗಾ ತಂಡದಲ್ಲಿ ಏನು ಮಾಡುತ್ತಿರುವುದೆಂದು ನೋಡೋಣ. ಎಲ್ಲರಿಗೂ ನಮಸ್ಕಾರಗಳು. ನಾನು ಮಾಡುತ್ತಿರುವ ಸಬ್ಜೆಕ್ಟ್ ಇಂಗ್ಲಿಷ್. ನಮ್ಮ ತಂಡದಲ್ಲಿ ಶಾಹಿತ್ ಮತ್ತು ಪವನ ಕಲಿಕೆಯಲ್ಲಿ ಹಿಂದುಳಿದ್ದಾರೆ. ಅದಕ್ಕಾಗಿ ಇಂಗ್ಲಿಷ್ ಸಬ್ಜೆಕ್ಟ್ ಅವರಿಗೆ ಸ್ವಲ್ಪ ಕಷ್ಟವಾಗುತ್ತಿದೆ. ಪಾಸ್ಟ್ ಟೆನ್ಸ್, ಪ್ರೆಸೆಂಟ್ ಟೆನ್ಸ್, ಆಪೋಸಿಟ್ಸ್, ಸೆಂಟೆನ್ಸ್ ಅದೆಲ್ಲ ಮಾಡೋದು ಕಲಿಸಿಕೊಡುತ್ತಿದ್ದೇನೆ. ಈಗ ಗಂಗಾ ತಂಡದಲ್ಲಿ ಏನು ಮಾಡುತ್ತಿರುವಂದು ಗಮನಿಸೋಣ. ಎಲ್ಲರಿಗೂ ನಮಸ್ಕಾರಗಳು. ನಾನು ಇಂದು ನನ್ನ ತಂಡದಲ್ಲಿ ಸಮಾನ ಭಿನ್ನರಾಶಿ ಹಾಗೂ ಹಿಂದಿ ಅರ್ಥದ ಬಗ್ಗೆ ತಿಳಿಸಿಕೊಡುತ್ತಿದ್ದೇನೆ. ರುಕಿಯ ಮತ್ತು ಸಾರಿಕಾಗೆ ಇದು ಅರ್ಥವಾಗಲಿಲ್ಲ. ಅದಕ್ಕೆ ಇವರಿಗೆ ಚಟುವಟಿಕೆಗಳ ಮೂಲಕ ಇದನ್ನು ತಿಳಿಸಿಕೊಡುತ್ತಿದ್ದೇನೆ. ಈಗ ಕಾವೇರಿ ತಂಡದಲ್ಲಿ ಏನು ಮಾಡುತ್ತಿರುವುದು ಗಮನಿಸೋಣ. ಎಲ್ಲರಿಗೂ ನಮಸ್ಕಾರಗಳು. ನಾನು ಇಂದು ಮಗ್ಗಿ ಹಾಗೂ ವಿಜ್ಞಾನದ ಬಗ್ಗೆ ಪ್ರಯೋಗವನ್ನು ಮಾಡಲಿದ್ದೇನೆ. ಕಾರ್ತಿಕ್ ಮತ್ತು ದೀಪಕ್ ಮತ್ತು ಶಶಾಂಕ್ ಅವರಿಗೆ ಅರ್ಥವಾಗದ ಕಾರಣ ನಾನು ಅವರಿಗೆ ಅರ್ಥಿಸುತ್ತಿದ್ದೇನೆ. ಈಗ ನರ್ಮದಾ ತಂಡದ ಬಳಿಗೆ ಹೋಗೋಣ. ಎಲ್ಲರಿಗೂ ನಮಸ್ಕಾರ. ನಾನು ಈಗ ನಾನು ತೆಗೆದುಕೊಂಡ ವಿಷಯ ಹಿಂದಿ. ಹಿಂದಿಯಲ್ಲಿ ನಮಗೆ ಕಷ್ಟಕರವಾದ ಅರ್ಥಗಳನ್ನು ಹಾಗೂ ಎಲ್ಲ ರೀತಿಯ ಕನ್ನಡದಲ್ಲಿ ಅರ್ಥಗಳನ್ನು ಹೇಳಿಕೊಡುತ್ತಿದ್ದೇನೆ. ಇದರಲ್ಲಿ ಕಿಶನ್ ಮತ್ತು ಜಾಯಮನ್ ಅವರಿಗೆ ಅರ್ಥವಾಗಲಿ ಅವರಿಗೆ ಅರ್ಥ ಮಾಡಿ ಹೇಳಿಕೊಡುತ್ತಿದ್ದೇನೆ. ಈಗ ಕಪಿಲಾ ತಂಡದ ಬಳಿಗೆ ಹೋಗೋಣ. ಎಲ್ಲರಿಗೂ ನಮ್ಮ ನಮಸ್ಕಾರಗಳು. ನಮ್ಮ ತಂಡದಲ್ಲಿ ಪ್ರೀತೇಶ್ ಮತ್ತು ಶಶಾಂಕ್ ಅವರಿಗೆ ಅಯಸ್ಕಾಂತವನ್ನು ಹೇಗೆ ತನ್ನ ಕೆಲಸವನ್ನು ಮಾಡುತ್ತೆ ಎಂದು ಅಚ್ಚುಕಟ್ಟಾಗಿ ನಾವು ಹೇಳಿಕೊಡುತ್ತಿದ್ದೇವೆ. ಅಷ್ಟು